सदा जाति धर्म भेदविल्लदे जनतेया सेवे माडुत्ता तालूकिनल्ली होस भरोसेय हले सृष्टिमाडिरुव एबिडे ग्रूप संस्थापकरु हागू शिडलघट्ट विधानसभा क्षेत्रद कांग्रेस मुखंडरद राजेगौडर सेवे प्रतिनित्य नडेयुत्तले इदे। इन्नु पवित्र रंजान हब्बद प्रयुक्त तालूकिनाद्यंत मुस्लिम कुटुंबगळिगे हब्बद विशेष दिनसि किट वितरिसि नेरवागिद्दारे। इदरोंदु वरदि इदे, नोडिकोंडु बन्नि। ಸಾವಿರ ಮುಸ್ಲಿಂ ಕುಟುಂಬಗಳಿಗೆ ಉಚಿತ ದಿನಸಿ ಕಿಟ್ ನೀಡಿದ ಧೀಮಂತ ನಾಯಕ, 2.5 ಕೋಟಿಯಲ್ಲಿ ರಂಜಾನ್ ಪ್ರಯುಕ್ತ ದಿನಸಿ ಕಿಟ್ ವಿತರಿಸಿದ ರಾಜೀವ್ ಗೌಡ. ಹೌದು ವೀಕ್ಷಕರೇ, ಒಂದು ಸರ್ಕಾರ ಮಾಡುವ ಜನಪರ ಯೋಜನೆಯನ್ನ ರೂಪಿಸುತ್ತಾ ಕ್ಷೇತ್ರದಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಜನರ ಸೇವೆ ಮಾಡುತ್ತಿರುವ ರಾಜೀವ್ ಗೌಡರಿಗೆ ಜನರಿಂದ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ಕ್ಷೇತ್ರದಲ್ಲಿ ಸುಮಾರು 2.5 ಕೋಟಿ ರೂ ವೆಚ್ಚದಲ್ಲಿ ತಾಲೂಕಿನಾದ್ಯಂತ ಮುಸ್ಲಿಂ ಸಮುದಾಯದ ಕುಟುಂಬಗಳಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ದಿನಸಿ ಕಿಟ್ ವಿತರಣೆ ಮಾಡುವ ಮೂಲಕ ಮುಸ್ಲಿಂ ಬಾಂಧವರ ಪ್ರೀತಿ ವಿಶ್ವಾಸ ಗಳಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ಕ್ಷೇತ್ರದಲ್ಲಿ ರಾಜೀವ್ ಗೌಡರು ರಾಜಕೀಯವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅವರನ್ನ ಈ ಕ್ಷೇತ್ರದಿಂದ ವಿಧಾನಸಭೆಗೆ ಕಳಿಸಿಕೊಡುವ ಕೆಲಸ ಮಾಡುವುದಾಗಿ ಮುಸ್ಲಿಂ ಸಮುದಾಯದ ಮುಖಂಡರು ಘೋಷಣೆ ಮಾಡಿದ್ದಾರೆ. ಏನೇ ಆಗಲಿ, ಈ ಭಾಗದಲ್ಲಿ ಒಂದು 5,000 ದಿಂದ ಮಿನಿಮಮ್ 5,000 ಅಂತ ಹೇಳ್ತಿದ್ವಿ, ಒಂದು 10,000 ವರೆಗೂ ಇಲ್ಲಿರುವಂತಹ ವಿದ್ಯಾವಂತರಿಗೆ, ಮಹಿಳೆಯರಿಗೆ, ಯಾರು ಕಷ್ಟದಲ್ಲಿದ್ದಾರೆ ಅಂಥವ್ರಿಗೆ ಉದ್ಯೋಗಾವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಖಂಡಿತ ಮಾಡೇ ಮಾಡ್ತೀನಿ, ಹೇಳ್ತಿದ್ದೀನಿ. ಖಂಡಿತ ಮುಂದಿನ ದಿನಗಳಲ್ಲೇ ನಿಮ್ಗಳೆಲ್ಲ ಸಹಕಾರ ಬೇಕು. ಏನು ಮಾಡಬೇಕು, ನಾವು ತರಕು ರೆಡಿ ಇದ್ದೀವಿ. ಒಳ್ಳೆ ಕೆಲಸ ಮಾಡೋಕೆ ಕೊಟ್ಟಾಗ ಏನಾಗುತ್ತೆ, 100 ವಿಘ್ನಗಳು ಬರ್ತವೆ. ಈಗೇನೋ ಒಂದು ಒಳ್ಳೆ ಕೆಲಸ ಮಾಡೋಕೆ ಹೋಗಿರ್ತೀವಿ, ಯಾರೋ ಒಬ್ರು ಅಡ್ಡ ಆಗ್ತಾರೆ. ಯಾಕಂದರೆ ಅವ್ರಿಗೆ ಏನೋ ನಮ್ಗೆ ಒಳ್ಳೇದಾಗ್ಬಿಡುತ್ತೆ, ಇಲ್ಲ ಒಳ್ಳೆ ಕ್ರೆಡಿಟ್ ಬಂದ್ಬಿಡುತ್ತೆ. ಇಲ್ಲಿ ನಮ್ಮ ಜನ ಹಿಂಗೇ ಇರಲೇಬೇಕಾದ್ರೆ ಅವ್ರು ಹೆಂಗೆ ಬುದ್ಧಿವಂತರಾಗ್ಬಿಡ್ತಾರೆ ಅಂತ ಅವ್ರು ಏನು ಮಾಡ್ತಾರೆ, ತೊಂದರೆ ಮಾಡೋಕೆ ಬರ್ತಾರೆ. ಆದರೂ ಸಹ ನಾನು ಹೇಳ್ತಿದ್ದೀನಿ, ಯಾವುದಕ್ಕೂ ನಾವು ಅಂಜಲ್ಲ. ಏನೇ ಆಗಲಿ ನಾವು ಓಡ್ತೀವಿ, ನಿಮ್ಗಳು ಸಹಕಾರ ಬೇಕು. ನೀವುಗಳೆಲ್ಲ ಜೊತೆಯಲ್ಲಿ ಇರೋದೇ ಆದರೆ ಖಂಡಿತ ಈ ಒಂದು ವಿಧಾನಸಭಾ ಕ್ಷೇತ್ರ ಏನಿದೆ 5 ವರ್ಷ ನಮ್ಮ ಕೈಲಿ ಕೊಟ್ಟು ನೋಡಿ, ಖಂಡಿತ ಬೆಂಗಳೂರಲ್ಲಿ ಯಾವುದೋ ಒಂದು ನಗರ, ಇಂದಿರಾನಗರನೋ ಸದಾಶಿವನಗರನೋ ಇನ್ನೊಂದು ನಗರನೋ ಏನು ಹೇಳ್ತಾರೆ, ಖಂಡಿತ ನಮ್ಮ ಶಕ್ತಿ ಮೀರಿ ಈ ಶಿಡ್ಲಘಟ್ಟ ಭಾಗನ ಆ ಥರ ಖಂಡಿತ ಮಾಡಿ ತೋರಿಸ್ತೀವಿ. ಹಿಂದೂ ಮುಸ್ಲಿಮರ ನಡುವೆ ಸೌಹಾರ್ದಯುತ ವಾತಾವರಣಕ್ಕೆ ನಾಂದಿ. ಜಾತಿ ಭೇದ ಮರೆತು ಸಹಾಯಸ್ತ ಚಾಚಿದ ಜನನಾಯಕ ನಮ್ಮ ರಾಜೀವ್ ಗೌಡ. ಅಪಪ್ರಚಾರ ಮಾಡ್ತಿದ್ದಾರೆ ಏನಂತ, ರಂಜಾನ್ ಟೈಮಲ್ಲಿ ಕಿಟಕಿ ಕೊಟ್ಬಿಟ್ಟು ಜನಗಳನ್ನ ಹೊಡಿ ಮಾಡ್ತಿದ್ದಾರೆ ಅದು ಇದು ಅಂತ. ಖಂಡಿತ ನಿಮ್ಮ ಕೈಲೂ ಶಕ್ತಿ ಇದ್ರೆ, ನನ್ನ ಕೈಲಿ ಶಕ್ತಿ ಇದೆ. ಇದೇನು 10 ರೂಪಾಯಿ ಇವತ್ತು ಸುಮಾರು 25,000 ಕಿಟ್ ಕೊಡ್ತಾ ಇದ್ದೀವಿ, ಒಂದು 2.5 ಕೋಟಿ ಖರ್ಚಾಗ್ತಾ ಇದೆ. ನಾನು ಹೇಳ್ತಿದ್ದೀನಿ, ಇವತ್ತು ನಿಮ್ಮ ಕೈಲಿ ಶಕ್ತಿ ಯಾರಿಗಿದೆ ಅಪಪ್ರಚಾರ ಮಾಡೋದು ಬಿಟ್ಟು, ನಿಮ್ಮ ಕೈಲಿ 10 ಲಕ್ಷ ಆಗಲಿ 5 ಲಕ್ಷ ಆಗಲಿ, ಇಲ್ಲ ನಾವೆಲ್ಲ ಸೇರೋಣ, ಇಲ್ಲ ನಾವೆಲ್ಲ ಸೇರೋಣ, ನಾವು ಸಾಥ್ ಕೊಡ್ತೀವಿ. ಹೆಸರೇ ಬೇಡ, ನಮ್ಮ ಫೋಟೋನೂ ಬೇಡ, ನೀವುಗಳು ಹಾಕಿ ಎಷ್ಟೆಷ್ಟು ಆಗುತ್ತೆ ಎಲ್ಲ ಕೂತ್ಕೊಳ್ಳೋಣ. ಎಲ್ಲ ಒಂದು 10 ಕೋಟಿ ಹಾಕ್ಬಿಟ್ಟು ಫಸ್ಟ್ ಮೊದಲನೇದಾಗಿ ಸುಮಾರು ಜನಕ್ಕೆ ಇಲ್ಲಿ ನಾನು ಕೇಳ್ಪಟ್ಟಿದ್ದೀನಿ, ಎಷ್ಟೋ ಜನ ಮನೆಗಳಲ್ಲಿ
ಅವ್ರಿಗೆ ಹಕ್ಕುಪತ್ರಗಳಿಲ್ಲ, ಒಂದು ಖಾತೆ ಇಲ್ಲ, ಏನೂ ಇಲ್ಲ. ಅಂತ ಮನೆಗಳಿಲ್ಲ, ಸುಮಾರು 4,000 ಮನೆಗಳಿದೆ. ಆ ಖಾತೆಗಳಿಗೆ ಮಾಡಿಸೋದಕ್ಕೆ ನನ್ನಿಂದ ನಾನೊಂದಷ್ಟು ಕೋಟಿ ದುಡ್ಡು ಕೊಡ್ತೀನಿ, ನೀವೊಂದಷ್ಟು ಹಾಕ್ರಿ. ಯಾರು ಅಪಪ್ರಚಾರ ಮಾಡ್ತಿದ್ದೀರಾ ಇಲ್ಲಿ? ಹಿಂದೂ ಮುಸ್ಲಿಂ ನಡುವೆ ಸೌಹಾರ್ದಯುತ ವಾತಾವರಣ ನಿರ್ಮಾಣ ಮಾಡಿ ಜಾತಿ ಭೇದಭಾವವಿಲ್ಲದೆ ಅತ್ಯಂತ ಪ್ರಾಮಾಣಿಕವಾಗಿ ಜನಪರ ಕೆಲಸ ಮಾಡುತ್ತಿರುವ ರಾಜೀವ್ಗೌಡರ ಕಾರ್ಯಕ್ಕೆ ಜನ ಮೆಚ್ಚುಗೆ ಸಿಕ್ಕಿದೆ. ಬೆಂಗಳೂರಿನಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿರುವ ಶಿಡ್ಲಘಟ್ಟವನ್ನು ಮಾದರಿ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಲು ಪಣ ತೊಟ್ಟಿದ್ದಾರೆ. ಜೊತೆಗೆ ಕ್ಷೇತ್ರದಲ್ಲಿ ನಿರುದ್ಯೋಗ ಯುವಕ ಯುವತಿಯರಿಗೆ 10,000 ಉದ್ಯೋಗ ಸೃಷ್ಟಿ ಮಾಡುವ ಗುರಿ ಹೊಂದಿದ್ದು, ಇದೆಲ್ಲವೂ ಜನರ ಸಹಕಾರದಿಂದ ಸಾಧ್ಯವಾಗುತ್ತದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಸೂಚನೆಯಂತೆ ಕ್ಷೇತ್ರದಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದು, ಕ್ಷೇತ್ರದ ಹಿರಿಯ ಶಾಸಕರಾದ ವಿ ಮುನಿಯಪ್ಪರವರು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರೂ ಸಹ ನಮಗೆ ಬೆಂಬಲ ಸೂಚನೆ ಮಾಡುತ್ತಾರೆ ಎಂದು ರಾಜೀವ್ಗೌಡರು ತಿಳಿಸಿದ್ದಾರೆ. ಶಿಡ್ಲಘಟ್ಟವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಪಣತೊಟ್ಟ ನಮ್ಮ ರಾಜೀವ್ ಗೌಡ. 10,000 ಯುವಕ ಯುವತಿಯರಿಗೆ ಉದ್ಯೋಗ ಸೃಷ್ಟಿಯ ಭರವಸೆ. ಕಷ್ಟಗಳಿಂದ ಈಚೆ ಬರೋಂಗಾಗ್ಲಿ, ಈ ಕರೋನಾ ಮುಕ್ತವಾಗ್ಲಿ ಅಂತ ಮೊದಲನೇ ಕೇಳ್ಕೊತೀನಿ. ಹಾಗೆ ಈ ಶಿಡ್ಲಘಟ್ಟ ಏನು, ಈ ಶಿಡ್ಲಘಟ್ಟ ಭಾಗಕ್ಕೆ ಏನು ತೊಂದರೆ ಇದೆ, ಏನು ಈ ನಿರುದ್ಯೋಗ ಸಮಸ್ಯೆ ಇದೆ, ಅದೆಲ್ಲ ದೂರ ಆಗಿ ಮುಂದಿನ ವರ್ಷದಿಂದ ರಂಜಾನ ಸೊಗಡೆ ಒಂದಷ್ಟು ಕಾರ್ಖಾನೆಗಳು ಬಂದು ಜನರೆಲ್ಲರೂ ಸಮೃದ್ಧಿಯಾಗಿರಲಿ, ಆರ್ಥಿಕವಾಗಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅಲ್ಲಾ. ಹೌದು, ಕೆಲವರು ಮೊಸರಿನಲ್ಲಿ ಕಲ್ಲು ಹುಡುಕುವ ರೀತಿಯಲ್ಲಿ ಮಾಡುತ್ತಿರುವ ಒಳ್ಳೆಯ ಕೆಲಸವನ್ನ ಸಹಿಸಿಕೊಳ್ಳದೆ ಅಪಪ್ರಚಾರ ಮಾಡಲು ಹೊರಟಿದ್ದಾರೆ. ಅಂತಹವರು ನಿಮಗೆ ದಮ್ ಇದ್ದರೆ ಜನರಿಗೆ ಸಹಾಯ ಮಾಡಿ ತೋರಿಸಿ ಎಂದು ಸವಾಲು ಹಾಕಿದ್ರು. ಜನರನ್ನ ಕೇಳುತ್ತೇವೆ ಹೊರತು ಯಾವ ಪಾರ್ಟಿ ಎಂದು ಕೇಳುವುದಿಲ್ಲ, ನಮಗೆ ಸೇವೆಯ ಮುಖ್ಯ ಎಂದ ರಾಜೀವ್ ಗೌಡ. ಒಳ್ಳೆ ಕೆಲಸ ಮಾಡಕ್ ಹೊಟ್ಟಾಗ ಏನಾಗುತ್ತೆ, ನೂರಾರು ವಿಘ್ನಗಳು ಬರ್ತವೆ. ಈಗ ಏನೋ ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗಿರ್ತೀವಿ, ಯಾರೋ ಒಬ್ರು ಅಡ್ಡ ಆಗ್ತಾರೆ. ಯಾಕಂದ್ರೆ ಅವ್ರಿಗೆ ಏನೋ ನಮ್ಗೆ ಒಳ್ಳೇದಾಗ್ಬಿಡತ್ತೆ, ಇಲ್ಲ ಒಳ್ಳೆ ಕ್ರೆಡಿಟ್ ಬಂದ್ಬಿಡತ್ತೆ, ಇಲ್ಲಿ ನಮ್ಮ ಜನ ಹಿಂಗೆ ಇರಲೇಬೇಕಾದ್ರೆ ಅವ್ರು ಹೆಂಗೆ ಬುದ್ಧಿವಂತರಾಗ್ಬಿಡ್ತಾರೆ ಅಂತ ಅವ್ರು ಏನು ಮಾಡ್ತಾರೆ, ತೊಂದರೆ ಮಾಡಕ್ಕೆ ಬರ್ತಾರೆ. ಆದರೂ ಸಹ ನಾನು ಹೇಳ್ತಿದ್ದೀನಿ, ಯಾವುದಕ್ಕೂ ನಾವು ಅಂಜಲ್ಲ, ಏನೇ ಆಗಲಿ ನಾವು ಓಡ್ತೀವಿ. ನಿಮ್ಗಳು ಸಹಕಾರ ಬೇಕು, ನೀವುಗಳೆಲ್ಲ ಜೊತೇಲಿ ಇರೋದೇ ಆದರೆ ಖಂಡಿತ ಈ ಒಂದು ವಿಧಾನಸಭಾ ಕ್ಷೇತ್ರ ಏನಿದೆ 5 ವರ್ಷ ನಮ್ಮ ಕೈಲಿ ಕೊಟ್ಟು ನೋಡಿ, ಖಂಡಿತ ಬೆಂಗಳೂರಲ್ಲಿ ಯಾವುದೋ ಒಂದು ನಗರ, ಇಂದಿರಾ ನಗರನೋ ಸದಾಶಿವ ನಗರನೋ ಇನ್ನೊಂದು ನಗರನೋ ಏನು ಹೇಳ್ತಾರೆ, ಖಂಡಿತ ನಮ್ಮ ಶಕ್ತಿ ಮೀರಿ ಈ ಶಿಡ್ಲಘಟ್ಟ ಭಾಗನ ಆ ಥರ ಖಂಡಿತ ಮಾಡಿ ತೋರಿಸಿ. ಏನೋ ಹೇಳ್ತಿದ್ರು ಯಾರೋ ಅಪಪ್ರಚಾರ ಮಾಡ್ತಿದ್ದಾರೆ ಏನಂತ, ರಂಜಾನ್ ಟೈಮಲ್ಲಿ ಕಿಟಕಿ ಕೊಟ್ಬಿಟ್ಟು ಜನಗಳನ್ನ ಹೊಡಿ ಮಾಡ್ತಿದ್ದಾರೆ ಅದು ಇದು ಅಂತ. ಖಂಡಿತ ನಿಮ್ಮ ಕೈಲಿ ಶಕ್ತಿ ಇದ್ರೆ ನನ್ನ ಕೈಲಿ ಶಕ್ತಿ ಇದೆ. ಏನೋ 10 ರೂಪಾಯಿ ಇವತ್ತು ಸುಮಾರು 25,000 ಕಿಟ್ ಕೊಡ್ತಾ ಇದ್ದೀವಿ, ಒಂದು 2.5 ಕೋಟಿ ಖರ್ಚಾಗ್ತಾ ಇದೆ. ನಾನು ಹೇಳ್ತಿದ್ದೀನಿ, ಇವತ್ತು ನಿಮ್ಮ ಕೈಲಿ ಶಕ್ತಿ ಯಾರಿಗಿದೆ ಅಪಪ್ರಚಾರ ಮಾಡೋದು ಬಿಟ್ಟು, ನಿಮ್ಮ ಕೈಲಿ 10 ಲಕ್ಷ ಆಗಲಿ 5 ಲಕ್ಷ ಆಗಲಿ, ಇಲ್ಲ ನಾವೆಲ್ಲ ಸೇರೋಣ, ಇಲ್ಲ ನಾವೆಲ್ಲ ಸೇರೋಣ, ನಾವು ಸಾಥ್ ಕೊಡ್ತೀವಿ. ಹೆಸರೇ ಬೇಡ, ನಮ್ಮ ಫೋಟೋನೇ ಬೇಡ, ನೀವುಗಳು ಹಾಕಿ ಎಷ್ಟೆಷ್ಟಾಗತ್ತೆ ಎಲ್ಲ ಕೂತ್ಕೊಳ್ಳೋಣ. ಎಲ್ಲ ಒಂದು 10 ಕೋಟಿ ಹಾಕ್ಬಿಟ್ಟು ಫಸ್ಟ್ ಮೊದಲನೇದಾಗಿ ಸುಮಾರು ಜನಕ್ಕೆ ಇಲ್ಲಿ ನಾನು ಕೇಳ್ಪಟ್ಟಿದ್ದೀನಿ, ಎಷ್ಟೋ ಜನ ಮನೆಗಳಿಲ್ಲ, ಅವ್ರಿಗೆ ಹಕ್ಕುಪತ್ರಗಳಿಲ್ಲ, ಒಂದು ಖಾತೆ ಇಲ್ಲ, ಏನೂ ಇಲ್ಲ. ಅಂಥ ಮನೆಗಳಿಲ್ಲ, ಸುಮಾರು 4,000 ಮನೆಗಳಿದೆ. ಆ ಖಾತೆಗಳಿಗೆ ಮಾಡಿಸೋದಕ್ಕೆ ನನ್ನಿಂದ ನಾನೊಂದಷ್ಟು ಕೋಟಿ ದುಡ್ಡು ಕೊಡ್ತೀನಿ, ನೀವೊಂದಷ್ಟು ಹಾಕ್ರಿ. ಯಾರು ಅಪಪ್ರಚಾರ ಮಾಡ್ತಿದ್ದೀರಿ ಇಲ್ಲಿ ಬಂದಿದ್ದೀರಾ? ಕಿಟ್ಟಲ್ಲಿ ಶಿಡ್ಲಘಟ್ಟ ಟೌನಲ್ಲೇ 15,000 ಕಿಟ್ಟು ಈಗ ಟೋಕನ್ಸ್ ಇಶ್ಯೂ ಮಾಡಿದ್ವಿ. ಇವತ್ತು 15,000 ಕಿಟ್ ಕೊಡ್ತಾ ಇದ್ದೀವಿ. ಇನ್ನು 10,000 ಕಿಟ್ಟು ಹಳ್ಳಿಗಳ ಕಡೆ ಕೂಡ ಕೊಡ್ತಾ ಇದ್ದೀವಿ ನಾವು. ಹಳ್ಳಿಗಳ ಭಾಗದಲ್ಲಿ ಎಲ್ಲೆಲ್ಲಿ ಮುಸ್ಲಿಂ ಬಾಂಧವರು ಇದ್ದಾರೆ ಅವ್ರಿಗೆ, ಮತ್ತು ಕೆಲವ್ರಿಗೆ ಬಡವರಿರೋಂಥವ್ರಿಗೆ ಅಲ್ಲೂ ಕೂಡ ಕೊಡ್ತಾ ಇದ್ದೀವಿ. ಅದಾದ ನಂತರ ನಮ್ದು ಇನ್ನೂ ಒಂದಷ್ಟು ಹಳ್ಳಿಗಳು ಬಾಕಿ ಇದೆ. ಪ್ರತಿಯೊಂದು ಮನೆ ಮನೆಗೂ ನಮ್ಮ ತಿನ್ಸಿ ಕಿಟ್ಟು ತಲುಪಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಏನು ಕಷ್ಟಗಳಿದೆಯೋ ಆ ಸೇವೆ ಕೂಡ ಅಲ್ಲೇ ಹೇಳ್ಬರ್ತಾ ಇದ್ದೀವಿ. ನಿಮ್ಮ ಮನೇಲಿ ಏನೇ ಕಷ್ಟ ಇರಲಿ, ಮಕ್ಕಳಿಗೆ ಅಡ್ಮಿಷನ್ಸ್ಗೂ ಕೂಡ ಈ ವರ್ಷದಲ್ಲಿ ಸುಮಾರು ಒಂದು 5,000 ಮಕ್ಕಳಿಗೆ ಅಡ್ಮಿಷನ್ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ಮಾತು ಕೊಟ್ಟ ಮೇಲೆ ಖಂಡಿತ ನಡ್ಕೊಂತೀನಿ, ಅದು ಮಾಡೇ ಮಾಡ್ತೀನಿ. ಜೀವನದಲ್ಲಿ 10 ಜನರಿಗೆ ಸಹಾಯ ಮಾಡಿ ಬದುಕಬೇಕು, ಆಗ ಮಾತ್ರ ಈ ಜೀವನಕ್ಕೆ ಒಂದು ಅರ್ಥವಿರುತ್ತದೆ. ಕೊನೆಯಲ್ಲಿ ನಾವು ಏನು ತೆಗೆದುಕೊಂಡು ಹೋಗುವುದಿಲ್ಲ, ಕೈಲಾಗದವರು ಮೈ ಪರಿಚಿಕೊಂಡ್ರಂತೆ. ಆ ರೀತಿಯಲ್ಲಿ ಅಪಪ್ರಚಾರಗಳು ಮಾಡುವುದು ಬಿಟ್ಟು ಕೈಲಾದರೆ ಜನರಿಗೆ ಸಹಾಯ ಮಾಡಿ ತೋರಿಸಿ ಎಂದು ತಿಳಿಸಿದ್ದಾರೆ. ಹೇಳ್ತಾ ಇದ್ದೀನಿ, ಇಲ್ಲಿ ಉದ್ಯೋಗ ಅನ್ನೋದು ನಾವು ಸ್ಥಾಪನೆ ಮಾಡೇ ತೀರ್ತೀವಿ. ಇದು
ಬರೀ ಇದೊಂದು ವರ್ಷ ಬಂದ್ರು ಎಲೆಕ್ಷನ್ ಗಿಮಿಕ್ಕು ಸಾರ್ ಕೊಡ್ತಾ ಇದ್ದಾರೆ, ಮತ್ತೆ ಮುಂದಿನ ವರ್ಷಕ್ಕೇನು ಮಾಡಲ್ವೇನೋ, ಅವೆಲ್ಲ ಸುಳ್ಳು. ಇವತ್ತಿನ ದಿನ ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಸಾಯೋವರ್ಗೂನು ಇದೇ ಮಠದಲ್ಲಿ ಮಾಡ್ತೀನೋ ಕಮ್ಮಿನಲ್ಲಿ ಮಾಡ್ತೀನೋ ಜಾಸ್ತಿ ಪ್ರತಿ ವರ್ಷನೂ ಮಾಡ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪ್ರೀತಿ ಈ ದಿನ ಏನಿದೆ ಇದನ್ನ ಸಾಯೋ ತನಕ ಉಳಿಸ್ಕೊಳ್ಳೋ ಅಂತ ಪ್ರಯತ್ನ ನಾವು ಮಾಡ್ತೀವಿ. ನನಗೆ ಈ ದಿನ ನಿಮ್ಮಿಂದ ನನಗೇನು ಬೇಡ, ನಿಮ್ಮ ಪ್ರೀತಿ ಒಂದು ನನ್ನ ಜೊತೆಯಲ್ಲಿ ಇದ್ರೆ ಅದೇ ನನಗೆ ಶಕ್ತಿ ಆಗತ್ತೆ. ನೀವೆಲ್ಲ ನನಗೆ ಪ್ರೀತಿ ಕೊಟ್ಟರೆ ಖಂಡಿತವಾಗ್ಲೂ ಶಿಡ್ಲಘಟ್ಟವನ್ನು ಮಾದರಿ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡ್ತೀವಿ. ಕುರಾನಲ್ಲಿ ಒಂದು ಮಾತು ಹೇಳ್ತಾರೆ, ರಂಜಾನ್ ಮೇ ಕೋಯಿ ಭಿ ಕುಚ್ ಭಿ ದೇತಾ ಹೈ ವೋ ದುಆ ಹೋಕೆ ಸೌ ಬಾರ್ ಹೋಕೆ ಉನ್ಕೆ ಪಾಸ್ ಆತಾ ಹೈ ಅಂದರೆ, ಅಂದರೆ ರಂಜಾನ್ ಟೈಮಲ್ಲಿ ಒಂದು ಕೊಟ್ಟರೆ ನೂರು ಕೊಡ್ತಾನಂತೆ ಅಲ್ಲ, ನಾನು ಇವತ್ತು ಏನು ಕೊಡ್ತಾ ಇದ್ದೀನಿ ಅದ್ರ ನೂರರಷ್ಟು ಪ್ರೀತಿ ನೀವೆಲ್ಲ ಕೊಡ್ತೀರಾ ಅಂತ ನಾನು ನಂಬಿದ್ದೀನಿ. ಎಲ್ರಿಗೂ ಧನ್ಯವಾದ. ಮುಸ್ಲಿಂ ಸಮುದಾಯದ ಮುಖಂಡರಿಂದ ತಾಲೂಕಿನೆಲ್ಲೆಡೆ ಉತ್ತಮ ಪ್ರತಿಕ್ರಿಯೆ. ರಾಜೀವ್ಗೌಡರ ಸಮಾಜ ಸೇವೆಯನ್ನ ಕೊಂಡಾಡಿದ ಶಿಡ್ಲಘಟ್ಟ ಜನತೆ. ರಾಜ್ಯದಲ್ಲಿ ಕೆಲವರಿಂದ ಹಿಜಾಬ್ ಹಲಾಲ್ ಜಟ್ಕಾ ವಿವಾದ ಸೃಷ್ಟಿ ಮಾಡಿ ಹಿಂದೂ ಮುಸ್ಲಿಮರ ನಡುವೆ ಕೋಮು ಸೃಷ್ಟಿಸುವ ಕೆಲಸಕ್ಕೆ ಮುಂದಾಗಿರುವ ಸಂದರ್ಭದಲ್ಲಿ ಸೌಹಾರ್ದತೆಯಿಂದ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಎಂದು ಸಮಾಜಕ್ಕೆ ಮತ್ತೊಮ್ಮೆ ಸಂದೇಶ ನೀಡುವ ಮೂಲಕ ಸಾಬೀತುಪಡಿಸಲು ಮುಂದಾಗಿರುವ ರಾಜೀವ್ಗೌಡರೊಂದಿಗೆ ಎಂತಹ ಪರಿಸ್ಥಿತಿ ಬಂದರೂ ನಾವು ನಮ್ಮ ಸಮುದಾಯ ಅವರ ಜೊತೆಯಲ್ಲಿರುತ್ತೇವೆಂದು ಮುಸ್ಲಿಂ ಮುಖಂಡರಾದ ರಹಮತ್ ಉಲ್ಲಾ ಅವರು ತಿಳಿಸಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯಾಗಿ ಹೊಸದಾಗಿ ಪ್ರಾರಂಭ ಆದವರು ಕೂಡ 4 ವರ್ಷದಿಂದ ಇದನ್ನೇ ಮಾಡಿದ್ದು. ರಾಜೀವ್ಗೌಡರು ಹೊಸದಾಗಿ ಏನು ಮಾಡ್ತಾ ಇಲ್ಲ. ಅವರು ABD ಸಮಸ್ಯೆ ಮುಖಾಂತರ ಈ ಕ್ಷೇತ್ರದಲ್ಲಿ ಸಹಾಯ ಸಹಕಾರ ಮಾಡಬೇಕು ಬಡಬಗ್ಗರಿಗೆ ಅಂತೇಳಿ ಈ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿದ್ರು. ಕೇವಲ 250 ಕಿಟ್ಟು ಕೊಡಲಿಕ್ಕೆ ಅವರು ಇಲ್ಲಿ ಬಂದರು. ಇಲ್ಲಿನ ವಾತಾವರಣವನ್ನು ನೋಡಿ ಇಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಡವರು ಹೆಚ್ಚಾಗಿದ್ದಾರೆ, ಕ್ಷೇತ್ರ ಅಭಿವೃದ್ಧಿಯಲ್ಲಿ ಹಿನ್ನಡೆ ಇದೆ. ಈ ಕ್ಷೇತ್ರಕ್ಕೆ ಏನಾದರೂ ಕೊಡುಗೆಯನ್ನು ನಾನು ಕೊಡಬೇಕು, ಏನಾದರೂ ಮಾಡಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಪ್ರವೇಶ ಮಾಡಬೇಕು ರಾಜಕೀಯ ರಂಗದಲ್ಲಿ ಅಂತೇಳಿ ಅವರು ತೀರ್ಮಾನ ಮಾಡಿ ಅವರು ರಾಜಕೀಯವಾಗಿ ಎಂಟ್ರಿ ಆಗಿದ್ದಾರೆ ಈ ಕ್ಷೇತ್ರಕ್ಕೆ. ಮುಂದೆ ಬರುವಂತಹ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಇದು ಎಲ್ಲರೂ ಗಮನದಲ್ಲಿಟ್ಕೋಬೇಕು. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ನೋಂದಣಿಯಲ್ಲಿ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಇಡೀ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಮೊದಲನೇ ಸ್ಥಾನ ನಮ್ಮ ಕೊಪ್ಪಳದ ಹೆಗ್ಬಾಲ್ ಅನ್ಸರಿ ಅವರು 1ನೇ ಸ್ಥಾನದಲ್ಲಿದ್ದಾರೆ. ಅವರನ್ನು ಸುಮ್ಸುಮ್ನೆ ಸೇವೆ ಮಾಡೋಕ್ಕೆ ಬರ್ತಾ ಇಲ್ಲ. ಅವರು ರಾಜಕೀಯವಾಗಿ ಎಂಟ್ರಿ ಆಗಿದ್ದಾರೆ. ನಾವೆಲ್ಲರೂ ಕೂಡ ಅವ್ರ ಬೆನ್ನು ಹಿಂದೆ ನಿಲ್ತಿದ್ದೀವಿ. ನಾನು ಏನ್ ಟೀಕೆ ಮಾಡ್ತಾ ಇದ್ದೀರಿ ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೀನಿ. ನೀವು ಹೊಸದಾಗಿ ರಾಜಕೀಯಕ್ಕೆ ಎಂಟ್ರಿ ಆದಾಗ ನೀವೆಲ್ಲ ಮಾಡಿದ ಕೆಲಸನೇ ರಾಜೀವ್ಗೌಡರು ಮಾಡ್ತಾ ಇದ್ರು, ಹೊಸದಾಗಿ ಏನು ಮಾಡ್ತಾ ಇಲ್ಲ. ಆಮೇಲೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕ್ಷೀಣ ಆಗಿದೆ. ಯುವಕರು ಚದುಕೋನು ಉದ್ಯೋಗ ಲೆಕ್ಕ ವಲಸ ಕೂಲಿನ ವಲಸ ಚೇತಗಳಾಗ మరి బతుకుతారు. ఇదే ఏమిడి రాజీవ్గౌడ్ గారిని మీరు ఆశీర్వదించండి. మీ పిల్లలు కూడా ఆయన సొంతంగా పిల్లలు చదివించి వాళ్ళకి ఉద్యోగం ఇచ్చా కూడా బ్రహ్మాండంగా ముందు తీసుకెళ్తాడని చెప్పి ఈ తెలియజేసు అందరికి, ముస్లిం సోదరులందరికీ, ఇక్కడ విచ్చేసి పెద్దలందరికీ మరొకసారి ముందుగా రంజాన్ శుభాకాంక్షలు తెలియజేస్తూ నాకు ఈ అవకాశం ఇచ్చిన ಕೋಟಿ ಕೋಟಿ ಹಣವಿದ್ದರೂ ಜನರಿಗೆ ಖರ್ಚು ಮಾಡಲು ಗುಂಡಿಗೆ ಗಟ್ಟಿಯಾಗಿರಬೇಕು. 1 ವರ್ಷದಿಂದ ನಿರಂತರವಾಗಿ ಜನರಿಗೆ ಅಪಾರವಾಗಿ ಸಹಾಯ ಮಾಡುತ್ತಾ ಸ್ವಂತ ಹಣದಲ್ಲಿ ಸಮಾಜ ಸೇವೆ ಮಾಡುತ್ತಿರುವ ರಾಜೀವ್ಗೌಡರಿಗೆ ನಮ್ಮದೊಂದು ಸಲಾಂ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.